ಇಂದಿಗೆ ಸರಿಯಾಗಿ 50 ವರ್ಷಗಳ ಹಿಂದೆ 93,000 ಪಾಕಿಸ್ತಾನದ ಸೈನಿಕರು ಭಾರತೀಯ ಯೋಧರ ಮುಂದೆ ಮಂಡಿಯೂರಿ ಪ್ರಾಣಭಿಕ್ಷೆ ಬೇಡಿದ ದಿನ ಯುದ್ಧೋನ್ಮಾದದಿಂದ ತುಂಬಿ ತುಳುಕ್ತಾ ಇದ್ದ ಪಾಕಿಸ್ತಾನವನ್ನ ಭಾರತೀಯ ಸೈನಿಕರು ಸೆದೆಬಡೆದು ಬಾಂಗ್ಲಾದೇಶದಂತ ಸ್ವತಂತ್ರ ರಾಷ್ಟ್ರ ಉದಯವಾಗಲು ಕಾರಣವಾದಂತ ದಿನ ಹೀಗಾಗಿ ಇಂದು ನಾವು 50ನೇ ವರ್ಷದ ವಿಜಯ ದಿವಸವನ್ನ ಹೆಮ್ಮೆಯಿಂದ ಆಚರಣೆ ಮಾಡುತ್ತಾ ಇದ್ದೇವೆ ಈ ವಿಜಯ ದಿವಸದ ಸ್ವರ್ಣ ಸಂದರ್ಭದಲ್ಲಿ ಭಾರತೀಯ ಸೇನೆಯು 1971 ರಂದು ದೇಶದ ಮೂರು ಪಡೆಗಳು ಹೇಗೆ ಕುತಂತ್ರಿ ಪಾಕಿಸ್ತಾನದ ವಿರುದ್ಧ ಹೋರಾಡಿ ಪಾಕಿಸ್ತಾನದ ಪಡೆಗಳ ಮುಖ್ಯಸ್ಥ ಜನರಲ್ ನಿಯಾಜಿ ಮತ್ತು 93,000 ಸೈನಿಕರು ಭಾರತೀಯರಿಗೆ ಹೇಗೆ ಶರಣಾದರು ಎಂಬ ವಿಡಿಯೋವನ್ನು ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು 50ನೇ ವರ್ಷದ ವಿಜಯ ದಿವಸ ಆಚರಣೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ರಮನಾಥ್ ಕೋವಿಂದ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹುತಾತ್ಮ ಯೋಧರ ಸ್ಮರಣೆ ಮಾಡಿ ವಿಜಯ ದಿವಸ ಆಚರಣೆಗೆ ಶುಭ ಕೋರಿದ್ದಾರೆ